ಗ್ರಾಮವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ನವೆಂಬರ್ 15ರಿಂದ ಡಿಸೆಂಬರ್ 4ರವರೆಗೂ ದೆಹಲಿಯಲ್ಲಿ ನಡೆದ 66ನೇ ನ್ಯಾಷನಲ್ ಶೂಟಿಂಗ್ ಚಾಂಪಿಯನ್ಶಿಪ್ ಟೂರ್ನಿಯಲ್ಲಿ ಪದಕ ಪಡೆದು ರಾಷ್ಟ್ರೀಯ ಆಯ್ಕೆ ತಂಡದ ಶಿಬಿರದಲ್ಲಿ ಪಾಲ್ಗೊಳ್ಳಲು ಅರ್ಹತೆ ಪಡೆದ 4 ಕ್ರೀಡಾಪಟುಗಳನ್ನು ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಮುಂಜಾನೆ ಗೆಳೆಯರ ಬಳಗದ ವತಿಯಿಂದ ಅಭಿನಂದಿಸಲಾಯಿತು. ದೆಹಲಿಯಲ್ಲಿ ನಡೆದ 66ನೇ ನ್ಯಾಷನಲ್ ಶೂಟಿಂಗ್ ಚಾಂಪಿಯನ್ಶಿಪ್ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ ವಿಭಾಗದಲ್ಲಿ 627.7 ಅಂಕಗಳೊಂದಿಗೆ 1 ಚಿನ್ನ 1 ಬೆಳ್ಳಿ ಕಂಚಿನ ಪದಕ ಪಡೆದ ಸಾನಿಕ್ ಸುಲ್ತಾನ್, 677.9 ಅಂಕಗಳನ್ನು ಪಡೆದ ಮಹಾಲಕ್ಷ್ಮಿ, 617.7 ಅಂಕಗಳನ್ನು ಪಡೆದ ಅದಿತಿ ಜಿ ಹಾಗೂ 614.9 ಅಂಕಗಳನ್ನು ಪಡೆದ ವರ್ಷಿಣಿ ಅವರುಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ವೇಳೆ ಮುಖಂಡರಾದ ನಟರಾಜ್ ಶೆಟ್ಟಿ, ಮಧು, ಮಹೇಶ್, ಸ್ವಾಮಿ, ವೆಂಕಟೇಶ್, ವಕೀಲರಾದ ವೆಂಕಟಾಚಲ, ವಿವೇಕಾನಂದ ಶೂಟಿಂಗ್ ಅಕಾಡೆಮಿಯ ಅನಿಲ್ ಹಾಗೂ ಮತ್ತಿತರರು ಹಾಜರಿದ್ದರು. ಆರೋಗ್ಯ ವಿಮೆ, ನಿವೃತ್ತಿ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಗ್ರಾಮೀಣ ಅಂಚೆ ನೌಕರರು ತುಮಕೂರು ನಗರದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಬಳಿಯ ಮುಖ್ಯ ಅಂಚೆ ಕಚೇರಿ ಮುಂಭಾಗ ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಒಕ್ಕೂಟ, ಗ್ರಾಮೀಣ ಅಂಚೆ ಸೇವಕರ ರಾಷ್ಟ್ರೀಯ ಒಕ್ಕೂಟ ನೇತೃತ್ವದಲ್ಲಿ ನೌಕರರು ಮುಷ್ಕರ ನಡೆಸಿದ್ದಾರೆ. ಕೆಲಸದ ಅವಧಿಯನ್ನು 8 ಗಂಟೆಗೆ ನಿಗದಿಗೊಳಿಸಬೇಕು. ಕಮಲೇಶ್ ಚಂದ್ರ ಸಮಿತಿ ವರದಿ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು. 12, 24, 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರಿಗೆ ವೇತನವನ್ನು ಹೆಚ್ಚಿಸಬೇಕು. ನೌಕರರು ಮತ್ತು ಅವರ ಕುಟುಂಬದವರಿಗೆ ಆರೋಗ್ಯ ವಿಮೆ ನೀಡಬೇಕು ಎಂದು AIGDSU ಜಿಲ್ಲಾ ಘಟಕದ ಅಧ್ಯಕ್ಷ ಶಾಂತಯ್ಯ ಒತ್ತಾಯಿಸಿದರು. ಭಾರತೀಯ ಕಿಸಾನ್ ಸಂಘ ತುಮಕೂರು ಜಿಲ್ಲಾ ಘಟಕ ಪರವಾಗಿ ಕೊಬ್ಬರಿ ಖರೀದಿ ಕೇಂದ್ರವನ್ನು ಜಿಲ್ಲೆಯಲ್ಲಿ ತೆರೆಯುವಂತೆ ತುಮಕೂರು ಲೋಕಸಭಾ ಸದಸ್ಯರಾದ ಜಿಎಸ್ ಬಸವರಾಜು ಅವರಿಗೆ ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಮಾತನಾಡಲು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಭಾರತೀಯ ಕಿಸಾನ್ ಸಂಘ ತುಮಕೂರು ಜಿಲ್ಲಾ ಘಟಕ ಪರವಾಗಿ ಕೊಬ್ಬರಿ ಖರೀದಿ ಕೇಂದ್ರವನ್ನು ಜಿಲ್ಲೆಯಲ್ಲಿ ತೆರೆಯುವಂತೆ ತುಮಕೂರು ಲೋಕಸಭಾ ಸದಸ್ಯರಾದ ಜಿಎಸ್ ಬಸವರಾಜು ಅವರಿಗೆ ಚಳಿಗಾಲದ ಅಧಿವೇಶನದಲ್ಲಿ ಈ ಬಗ್ಗೆ ಮಾತನಾಡಲು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸಂಸದ ಬಸವರಾಜು ಅವರ ಆಪ್ತ ಸಹಾಯಕ ವಿಶ್ವನಾಥ್ ರವರು ಮನವಿ ಪತ್ರವನ್ನು ಪಡೆದು ಜಿಎಸ್ ಬಸವರಾಜರವರಿಗೆ ಕಳುಹಿಸಿಕೊಟ್ರು. ಜಿಲ್ಲಾ ಅಧ್ಯಕ್ಷರಾದ ವಿಜಯ್ ಕುಮಾರ್ ಹೊನ್ನೇನಹಳ್ಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಎಸ್ ಗಂಗಾಧರ ಸ್ವಾಮಿ ಚೌಡೇನಹಳ್ಳಿ, ಕಾರ್ಯದರ್ಶಿಯಾದ ಗುಬ್ಬಿ ಶ್ರೀಧರ್ ಮಹಾಲಿಂಗಪ್ಪನವರು, ತುರುವೇಕೆರೆ ಅಧ್ಯಕ್ಷರಾದ ಸಿದ್ದಲಿಂಗಪ್ಪ, ಸತೀಶ್ ಮಾಚೇನಹಳ್ಳಿ, ನಾರಾಯಣ್ ಗೌಡರು ಹಾಗೂ ಇತರರು ಹಾಜರಿದ್ದರು. ಕೊಬ್ಬರಿ ನಾಡು ಇದು, ಇಲ್ಲಿ ಅತಿ ಹೆಚ್ಚು ಬೆಳೆಯುವಂಥದ್ದು ಕೊಬ್ಬರಿ. ಈ ಒಂದು ತುಮಕೂರು ಜಿಲ್ಲೆ ಬೆಳಿತೀವಿ. ಏನಾಗಿದೆ ಅಂದರೆ ಈಗ 22-23 ಸಾಲಲ್ಲಿ 17-18 ಸಾವಿರ ರೂಪಾಯಿ ಇದೆ ಕೊಬ್ಬರಿ. ಈ ಸಾಲಿನಲ್ಲಿ ಈಗ 7 ವರ್ಷ 8 ಸಾವಿರಕ್ಕೆ ಇದೆ. ನಾವು ಕಳೆದ ತಿಂಗಳು 21ನೇ ತಾರೀಕು ನಾವೊಂದು ಸ್ಟ್ರೈಕ್ ಮಾಡಿ ಒಂದು ಎಲ್ಲವನ್ನು ಮೆಮೊರಾಂಡಮ್ ಕೊಟ್ಟು ನಾವು DC ಅವ್ರಿಗೂ ಒಂದು ಅರ್ಜಿ ಸಲ್ಲಿಸಿದ್ದೀವಿ ಇದ್ರ ಬಗ್ಗೆ. ಯಾಕೆಂದರೆ ನಮ್ಮ ತುಮಕೂರಲ್ಲಿ ಕೊಬ್ಬರಿ ಕೇಂದ್ರ ತೆರೀಬೇಕು ಅಂತೇಳಿ ನಾವು ಗಮನ ತಂದು ಇದುವರೆಗೂ ತೆಗೆದಿಲ್ಲ. ಈಗ ಹೆಚ್ಚಾಗಿ ನಮಗೊಂದು ಖರ್ಚು ಬೀಳ್ತಾ ಇರೋದು 16,500 ರೂಪಾಯಿ ಒಂದು ಕ್ವಿಂಟಲ್ಲಿ ನಮ್ಗೆ ಖರ್ಚು ಬೀಳ್ತಾ ಇದೆ ರೈತರಿಗೆ. ಇವತ್ತು 7,800 ರೂಪಾಯಿ ಹೊಡ್ತಾ ಇದೆ. ಇವತ್ತು ನೋಡ್ಬಿಟ್ಟು ರೈತರುಗಳು ಯಾರು ಲೆವೆಲಲ್ಲಿ ಇದ್ದಾರೆ ಅಂದರೆ ಅವರು ಬಡತನ ಆ್ಯಕ್ಚುಲಿ ಎಲ್ಲ ಖರ್ಚು ವೆಚ್ಚ ನೋಡ್ಬಿಟ್ಟು 5,000 ರೂಪಾಯಿ ಇದ್ದಂಗೆ ಆಗ್ತಾ ಇದೆ. 16,000 18,000 5,000 ಇದೆ. ಆದ್ದರಿಂದ ನಮಗೆ ಶೀಘ್ರ ಬೇಗವಾಗಿ ನಮಗೆ ಕೊಬ್ಬರಿ ಕೇಂದ್ರ ತೆಗೆದು ನಮ್ಗೆ 16,800 ರೂಪಾಯಿ ರೇಟ್ ಫಿಕ್ಸ್ ಮಾಡಿ. ಇತಿಹಾಸ ಪ್ರಸಿದ್ಧ ಗೂಳೂರು ಮಹಾಗಣಪತಿಯ ವಿಸರ್ಜನಾ ಮಹೋತ್ಸವ ಇದೇ ತಿಂಗಳ 16 ಮತ್ತು 17ರಂದು ಅದ್ದೂರಿಯಾಗಿ ನಡೆಯಲಿದೆ ಅಂತ ಮಹಾಗಣಪತಿ ಭಕ್ತ ಮಂಡಳಿ ಅಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವಕುಮಾರ್ ತಿಳಿಸಿದ್ದಾರೆ. ಇದೇ ತಿಂಗಳ 16ರಂದು ರಾತ್ರಿ 10 ಗಂಟೆಗೆ ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಭವ್ಯ ಹೂವಿನ ಮಂಟಪದಲ್ಲಿ ಮಹಾಗಣಪತಿಯನ್ನು ಪ್ರತಿಷ್ಠಾಪಿಸಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಉತ್ಸವವನ್ನು ಆರಂಭಿಸಲಾಗುವುದು. ರಾತ್ರಿ 1 ಗಂಟೆಯವರೆಗೂ ವಿವಿಧ ಜಾನಪದ ಕಲಾಮೇಳಗಳೊಂದಿಗೆ ಉತ್ಸವ ನಡೆಸಲಾಗುವುದು. ಮತ್ತೆ ಮಾರನೇ ದಿವಸ ಮಧ್ಯಾಹ್ನ ಉತ್ಸವವನ್ನು ಆರಂಭಿಸಿ 5 ಗಂಟೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಗೂಳೂರಿನ ಕೆರೆಯಲ್ಲಿ ವಿಸರ್ಜಿಸಲಾಗುವುದು ಅಂತ ಶಿವಕುಮಾರ್ ತಿಳಿಸಿದರು. ಗಣೇಶೋತ್ಸವದಲ್ಲಿ ಲಕ್ಷಾಂತರ ಮಂದಿ ಸಾಕ್ಷಿಯಾಗಲಿದ್ದಾರೆ. ತುಮಕೂರು ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಸುತ್ತಮುತ್ತಲ ಗ್ರಾಮಗಳಿಂದ ಸಹಸ್ರಾರು ಮಂದಿ ಆಗಮಿಸಲಿದ್ದಾರೆ. ದೀಪಾವಳಿ ಹಬ್ಬದ ದಿನದಂದು ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದು ಅಂದಿನಿಂದ ಇಂದಿನವರೆಗೂ ಗಣಪತಿಗೆ ವಿಶೇಷ ಪೂಜಾ ಕಾರ್ಯಗಳನ್ನು ನಡೆಸಿಕೊಂಡು ಬರಲಾಗ್ತಿದೆ ಅಂತ ತಿಳಿಸಿದರು. ಗಣೇಶೋತ್ಸವಕ್ಕೆ ಸಹಸ್ರಾರು ಮಂದಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ ಅಂತ ಶಿವಕುಮಾರ್ ತಿಳಿಸಿದರು. ಇತಿಹಾಸ ಪ್ರಸಿದ್ಧ ಗೂಳೂರು ಗಣಪತಿಯ ಒಂದು ಪ್ರತಿಷ್ಠಾಪನಾ ಕಾರ್ಯವನ್ನು ದೀಪಾವಳಿ ಹಬ್ಬದಿಂದ ಹಿಡಿದು
ಒಂದು ತಿಂಗಳವರೆಗೆ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟು ಇದೇ ತಿಂಗಳು 16ನೇ ಮತ್ತು 17ನೇ ತಾರೀಕು ಗಣಪತಿಯ ವಿಸರ್ಜನೆಯನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದರಂತೆ ದಿನಾಂಕ 16ನೇ ತಾರೀಕು ರಾತ್ರಿ 8 ಗಂಟೆಗೆ ಪ್ರಾರಂಭವಾಗಿ ಮತ್ತೆ ಮಧ್ಯರಾತ್ರಿ 11 ಗಂಟೆಯಿಂದ ಜಾತ್ರಾ ಪ್ರಾರಂಭವಾಗಿ ಅನೇಕ ಮನೋರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೀಲ್ಕುದುರೆ ಇರ್ಬೋದು, ಚಂದ್ಯವಾದ್ಯ ಇರ್ಬೋದು, ಕೇರಳದ ಹಲವು ಕಲಾವಿದರಿಂದ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿ ಬೆಳಗ್ಗೆ 6 ಗಂಟೆಗೆ ಗೂಳೂರಿನ ಮಧ್ಯಭಾಗದಲ್ಲಿ ಗಣಪತಿಯನ್ನು ನಿಲ್ಲಿಸಿ ಅಲ್ಲಿಂದ ಬರ್ತಕ್ಕಂಥ ಸುತ್ತಮುತ್ತಲ ಹಳ್ಳಿಯ ಜನಗಳಿಗೆ ಪೂಜಾ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ 12 ಗಂಟೆವರೆಗೂ ಕೂಡ ನಾವು ಸಮಯವನ್ನು ಕೊಟ್ಟಿರ್ತೀವಿ. ತದನಂತರ ಮತ್ತೆ 12 ಗಂಟೆಗೆ ಜಾತ್ರೆ ಪ್ರಾರಂಭವಾಗಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಊರಿನ ರಾಜಬೀದಿನಲ್ಲಿ ಪ್ರವೇಶ ಮಾಡಿ ಕೊನೆಗೆ 5:30 to 6 ಗಂಟೆವರೆಗೆ ಗೂಳೂರು ಗಣಪತಿಯ ವಿಗ್ರಹವನ್ನು ನಮ್ಮ ಗೂಳೂರು ಕೆರೆಯಲ್ಲಿ ವಿಸರ್ಜನೆ ಮಾಡಿಸಲಾಗಿದೆ. ಆ ಒಂದು ದಿವಸ ವಿವಿಧ ಭಾಗಗಳಿಂದ ಸುಮಾರು 1,00,000 ಭಕ್ತಾದಿಗಳು ಬಂದು ಈ ಒಂದು ಕ್ಯಾಮ್ರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮಧುಗಿರಿ ಪಟ್ಟಣದ ರಾಘವೇಂದ್ರ ಕಾಲೋನಿಯಲ್ಲಿರುವ ಕಾರ್ಡಿಯಲ್ ಶಾಲೆಯಲ್ಲಿ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಬಿಒ ಹನುಮಂತರಾಯಪ್ಪ, ಮಧುಗಿರಿ ತಾಲೂಕು ಜಿಲ್ಲೆಯಾದರೆ ಪಟ್ಟಣವು ಹೇಗಿರಲಿದೆ ಎಂಬ ಕಲ್ಪನೆಯನ್ನು ಶಾಲೆಯ ಮಕ್ಕಳು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಜಿಲ್ಲಾ ಕೇಂದ್ರದ ಆಡಳಿತ ಕಟ್ಟಡಗಳು, ಮೆಟ್ರೋ ರೈಲು, ಹೆಲಿಪ್ಯಾಡ್, ಏಷ್ಯಾದ ಪ್ರಥಮ ಏಕಶಿಲಾ ಬೆಟ್ಟಕ್ಕೆ ರೋಪ್ ವೇ, ಮಾಜಿ ಪ್ರಧಾನಿ ವಾಜಪೇಯಿ ಅವರ ಕಲ್ಪನೆಯ ದೇಶದ ಬೃಹತ್ ನದಿ ಜೋಡಣೆಯ ಪರಿಕಲ್ಪನೆಯು ಚಿತ್ರಕಲೆಯ ರೂಪವನ್ನು ತಾಳಿದ್ದು ಸುಂದರವಾಗಿ ಮೂಡಿಬಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಈ ಪ್ರದರ್ಶನವು ಮಕ್ಕಳ ಪ್ರತಿಭೆಗೆ ಯಾವುದೇ ಸಾಟಿಯಿಲ್ಲ ಎಂಬುದನ್ನು ತಿಳಿಸುತ್ತದೆ. ಇಂದಿನ ಮಕ್ಕಳಿಗೆ ಮಧುಗಿರಿ ಜಿಲ್ಲಾ ಕೇಂದ್ರದ ಕನಸಿದ್ದು ಅವರ ಆಶಯಗಳು ಬೇಗ ಕೈಗೂಡಲಿ ಎಂದು ಆಶಿಸಿದರು. ಕಾರ್ಡಿಯಲ್ ಶಾಲೆ ಮಧುಗಿರಿ ಈ ಶಾಲೆಯಲ್ಲಿ ಈ ದಿನ ವಿದ್ಯಾರ್ಥಿಗಳಿಂದ ಶಾಲಾ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ. ಈ ಒಂದು ವಸ್ತು ಪ್ರದರ್ಶನವು ಅತ್ಯಂತ ಉತ್ತಮವಾಗಿ ಮಕ್ಕಳು ತಯಾರಿಸಿಕೊಂಡು ಉತ್ತಮವಾದಂತಹ ಪ್ರದರ್ಶನವನ್ನು ಏರ್ಪಡಿಸುವ ಮುಖಾಂತರ ಮಕ್ಕಳು ಅದನ್ನು ವಿವರಣೆಯನ್ನು ಕೊಡುವಂಥದ್ದು ಕೂಡ ಖುಷಿಯಾಗ್ತದೆ. ಕೆಳಭಾಗದಲ್ಲಿ ಮಧುಗಿರಿಯ ಒಂದು ಮಾಡೆಲನ್ನು ಮಾಡಿದ್ದಾರೆ. ಮುಂದೆ ಫ್ಯೂಚರಲ್ಲಿ ಮಧುಗಿರಿ ಹೇಗಿರಬೇಕು ಅನ್ನೋದ್ರ ಒಂದು ಕಾನ್ಸೆಪ್ಟನ್ನು ಮಕ್ಕಳು ಅತ್ಯಂತ ಉತ್ತಮವಾಗಿ ನಿರ್ಮಿಸಿ ಅದನ್ನು ಮಾಡಿರುವಂಥದ್ದು ಬಹಳ ಖುಷಿಪಟ್ಟಿದೆ. ಜೊತೆಗೆಲ್ಲ ಮಕ್ಕಳು ಸಹ ವಿವಿಧ ರೀತಿಯ ವಿಜ್ಞಾನ ಉಪಕರಣಗಳು ಪ್ರಾಕ್ಟಿಕಲ್ ಆಗಿ ತೋರಿಸ್ತಿರುವಂತಹ ಎಲ್ಲವೂ ಸಹ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಭಾಳ ಶ್ರಮ ಹಾಕಿದ್ದಾರೆ, ಟೀಚರ್ಸ್ ಭಾಳ ಉತ್ತಮ ಶ್ರಮವನ್ನು ಹಾಕಿದ್ದಾರೆ. ಮತ್ತು ಆಡಳಿತ ಮಂಡಳಿಗಳು ಸಹ ಹೆಚ್ಚು ಮಕ್ಕಳಿಗೆ ಈ ಥರ ಕಾರ್ಯಕ್ರಮ ಪ್ರೋತ್ಸಾಹ ಮಾಡುವ ಉದ್ದೇಶದಿಂದಾಗಿ ಪ್ರತಿ ವರ್ಷವೂ ಸಹ ಈ ರೀತಿಯ ಶಾಲೆಯ ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಿಸಲು ನಗರದ ಎಲ್ಲಾ ಶಾಲೆಯ ಮಕ್ಕಳಿಗೂ ಅವಕಾಶ ಕಲ್ಪಿಸಲಾಗಿತ್ತು. ಮುಖ್ಯ ಶಿಕ್ಷಕ ನಿತಿನ್ ಮಾತನಾಡಿ, ನಮ್ಮ ಶಾಲೆಯಲ್ಲಿ ಮಕ್ಕಳ ಕಲಿಕೆಗೆ ಅಗತ್ಯ ಪ್ರೋತ್ಸಾಹ ನೀಡಲಾಗುತ್ತಿದ್ದು ಇಂದು ಮಧುಗಿರಿ ಸ್ಮಾರ್ಟ್ ಸಿಟಿಯ ಪರಿಕಲ್ಪನೆಯನ್ನ ಮಕ್ಕಳು ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಎಂದರು. ಇನ್ನು ಕಾರ್ಡಿಯಲ್ ಶಾಲೆಯಲ್ಲಿ ನಾವು ಫ್ಯೂಚರ್ ಮಧುಗಿರಿ ಸ್ಮಾರ್ಟ್ ಡಿಸ್ಟ್ರಿಕ್ಟ್ ಆದರೆ ಏನಾಗುತ್ತೆ ಅಂತ ಹೇಳಿ ಒಂದು ಪ್ಲಾನ್ ಮಾಡಿದ್ವಿ. ಸೊ ಇದರಲ್ಲಿ ಒಂದು ಸಂಕೀರ್ಣಗಳು ಏನು ಇದೆ, ಎಲ್ಲ ಕಚೇರಿಗಳು ಒಂದೇ ಕಡೆ ಬಂದಿರುವಂಥದ್ದು. ಇದು ಯಾಕೆ ಈ ಥರ ಮಾಡಿದ್ದೀವಿ ಅಂದರೆ ಪಬ್ಲಿಕ್ ಸಾರ್ವಜನಿಕರಿಗೆ ಇದು ಸ್ವಲ್ಪ ಯೂಸ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ಅಲ್ಲಿಗೆ ಬರೋದು, ಸ್ವಲ್ಪ ಅದನ್ನು ದೂರ ಮಾಡಿ ಅವರ ಹೆಲ್ತನ್ನು ಚೆನ್ನಾಗಿರೋದಿಲ್ಲ ಅಂಥ ಕಂಡೀಷನ್ಸಲ್ಲಿ ಬಂದಿರ್ತಾರೆ. ಅದು ಯೂಸ್ ಆಗಿ ಅಂತಂದರೆ ಒಂದು ಸಂಕೀರ್ಣದಲ್ಲಿ ಆರ್ ಟಿ ಓ ಆಫೀಸ್ ಆಗಿರ್ಬೋದು, ಡಿ ಡಿ ಪಿ ಆಫೀಸು, ಎ ಸಿ ಆಫೀಸು, ತಾಲೂಕು ಆಫೀಸು ಎಲ್ಲನೂ ಒಂದೇ ಕಡೆ ಮಾಡಿರ್ತಾರೆ. ಅದೇ ರೀತಿಲಿ ನಮ್ಮ ಕಾರ್ಡಿಯಲ್ ಇನ್ನೊಂದು 2ನೇ ಬ್ರ್ಯಾಂಚ್ ಇದೆ. ಸೊ ಇಲ್ಲೂ ಅಷ್ಟೇ ನಮಗೆ ಇಲ್ಲಿ ಮೆಡಿಕಲ್ ಕಾಲೇಜ್ ಬರುತ್ತೆ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ, ಈಗ ಕಾರ್ಡಿಯಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ. ಸೊ ಇಲ್ಲಿ ಕಂಪ್ಲೀಟಾಗಿ ಫೆಸಿಲಿಟೀಸ್ ಏನೇನು ಬೇಕು ಒಂದು ಯೂನಿವರ್ಸಿಟಿಗೆ ಅನ್ನೋದನ್ನು ನಾವು ಇಲ್ಲಿ ಒಂದು ತೋರಿಸ್ತಕ್ಕಂಥದ್ದು.
ಸೊ ಈ ಮಾಡಲ್ ಬಂದು ನಮಗೆ ಮಧುಗಿರಿ ಮೆಟ್ರೋ ಸ್ಟೇಷನ್ ಅಂತ ಹೇಳಿ ಫ್ಯೂಚರ್ ಅಲ್ಲಿ ನಮ್ಮ ಮಧುಗಿರಿ ಒಂದು ಸ್ಮಾರ್ಟ್ ಡಿಸ್ಟಿಕ್ ಆಗಿದೆ ಅಂತ ಒಂದು ಕನಸು ಕಾಣ್ಕೊಂಡು ನಾವಿಲ್ಲಿ ಮೆಟ್ರೋ ಸ್ಟೇಷನ್ ಮಾಡಿರ್ತಕ್ಕಂಥದ್ದು. ಈ ರೂಟ್ ಬಂದು ಸೊ ಮಧುಗಿರಿಯಿಂದ ಶಿರಾ, ಮಧುಗಿರಿಯಿಂದ ಪಾವಗಡ, ಮಧುಗಿರಿಯಿಂದ ತುಮಕೂರು, ಮಧುಗಿರಿಯಿಂದ ಗೌರಿಬಿದನೂರು, ನಾಲ್ಕು ರೂಟಲ್ಲಿ ಇರತಕ್ಕಂಥದ್ದು ಒಂದು ಅಭಿಲಾಷೆನ ಇಟ್ಕೊಂಡು ಇಲ್ಲಿ ಒಂದು ಈ ಮಾಡೆಲ್ಲ ಮಾಡಿರ್ತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇಲ್ಲಿ ನಮಗೆ ಒಂದು ಸೆಕ್ಟರ್ ಇದೆ, ನಮಗೆ ಮಧುಗಿರಿ ಪ್ಲಾನ್ ಪ್ರಕಾರ ವರ್ಕ್ ಔಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಮಗೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಒಂದು ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಅದರ ಪಕ್ಕದಲ್ಲಿ ಒಂದು ಗಾಲ್ಫ್ ಕೋರ್ಟ್ ಬರ್ತಕ್ಕಂಥದ್ದು, ಇಲ್ಲಿ ನಮ್ಮ ಕಾರ್ಖಾನೆ ಇದೆ, ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಬರ್ತಕ್ಕಂಥದ್ದು. ಇದು ಒಂದು ನಮ್ಮ ಅಭಿಲಾಷೆ ಆಗಿದ್ದು. ಇಲ್ಲಿ ರೈಲ್ವೆ ಇದೆ ನಮಗೆ, ಸೊ ರೈಲ್ವೆನೂ ಬರ್ತಕ್ಕಂಥದ್ದು ಡೈರೆಕ್ಟ್ ಆಗಿ ಪಾವಗಡದ್ದು ಒಟ್ಟು ನಮಗೆ ಒಂದು ಬೆಂಗಳೂರಿಗೆ ಒಂದು ರೈಲು ಮಾರ್ಗನ ತಲುಪಿಸತಕ್ಕಂಥದ್ದನ್ನ ಒಂದು ಮಾಡ್ಕೊಂಡಿದ್ದೀವಿ. ಸೊ ಇದು ಇನ್ನು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಎಂಕೆ ನಂಜುಂಡಯ್ಯ, ಸಂಸ್ಥೆಯ ಖಜಾಂಚಿ ಶೈಲಶ್ರೀ ನಾಗರಾಜು, ಬಿಆರ್ಸಿ ನರಸಿಂಹರಾಯಪ್ಪ, ಸಿಒ ಪ್ರಾಣೇಶ್, ಸಿಆರ್ಪಿ ತಿಮ್ಮರಾಜು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ. ಕಾರ್ತಿಕ ಮಾಸದ ಅಮಾವಾಸ್ಯೆಯ ದಿನ ಗುಬ್ಬಿ ಪಟ್ಟಣದ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು. ಇಡೀ ರಾಜ್ಯದಲ್ಲಿಯೇ ಬಹಳ ವಿಶೇಷ ಮತ್ತು ಪ್ರಸಿದ್ಧತೆಯನ್ನು ಪಡೆದಿರುವ ಈ ದೇವಸ್ಥಾನಕ್ಕೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಲಕ್ಷಾಂತರ ಜನರು ಆಗಮಿಸಿದ್ದರು. ಅಲಂಕಾರ, ಸಿಡಿಮದ್ದುಗಳ ಚಮತ್ಕಾರ, ಬಣ್ಣ ಬಣ್ಣದ ಹೂವಿನಲ್ಲೇ ಇಡೀ ದೇವಾಲಯ, ಎರಡು ರಥಗಳು ಅದ್ಭುತವಾಗಿ ಕಂಗೊಳಿಸುತ್ತವೆ. ಇನ್ನು ಬಹಳ ವಿಶೇಷವಾಗಿ ದೇವಾಲಯದ ಮುಂಭಾಗದಲ್ಲಿ ಹಾಕುವ ರಂಗೋಲಿಯಂತೂ ಅತ್ಯದ್ಭುತವಾಗಿಯೇ ಕಾಣುತ್ತವೆ. ದೇವಾಲಯದ ಮುಂಭಾಗದಲ್ಲಿ ಬಾಳೆಕೊನೆ ಸಮೇತ ಬಾಳೆ ಗಿಡಗಳನ್ನು ಹಾಕಿ ಅದರ ಸುತ್ತಲೂ ಅಂದ ಚಂದದ ರಂಗೋಲಿಯನ್ನು ಹಾಕಿ ದೀಪಗಳನ್ನು ಬೆಳಗಿ ವಿಶೇಷ ಅಲಂಕಾರವನ್ನು ನೋಡುವುದಕ್ಕೆ ಸಾವಿರಾರು ಜನ ಇಡೀ ರಾತ್ರಿ ದೇವಾಲಯದ ಆವರಣದಲ್ಲಿ ತಂಗುತ್ತಾರೆ. ರಾತ್ರಿ 11 ಗಂಟೆಗೆ ಆರಂಭವಾಗುವ ಈ ಜೋಡಿ ರಥದ ಹೂವಿನ ಮಹೋತ್ಸವ ಮುಂಜಾನೆಯವರೆಗೆ ನಡೆಯುತ್ತದೆ. ನಂತರ ಧೂಳು ಮೆರವಣಿಗೆ ಬಹಳ ವಿಶೇಷ. ಒಟ್ಟಾರೆ ಗುಬ್ಬಿ ಪಟ್ಟಣದ ಗೋಶಲ ಚನ್ನಬಸವೇಶ್ವರ ಮಹೋತ್ಸವ ಮಾತ್ರ ಇಡೀ ರಾಜ್ಯದಲ್ಲಿಯೇ ಪ್ರಸಿದ್ಧತೆಯನ್ನು ಪಡೆದಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಸೇರಿದಂತೆ ಎಲ್ಲ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸರ್ವ ಧರ್ಮದ ಬೀಡಾಗಿ ಕಂಗೊಳಿಸುತ್ತದೆ. ನಮ್ಮೂರ ಹೂವಿನ ಮಹೋತ್ಸವವನ್ನು ನೋಡಿ ಸಂತೋಷ ಪಟ್ಟರು. ಸಾರಿಗೆ ಇಲಾಖೆಯು ಕೋಟ್ಯಾಂತರ ಹಣ ಖರ್ಚು ಮಾಡಿ ರಾಜ್ಯದೆಲ್ಲೆಡೆ ಬಸ್ ನಿಲ್ದಾಣಗಳನ್ನು ನಿರ್ಮಾಣ ಮಾಡುತ್ತಿದೆ ಹೊರತು ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲು ವಿಫಲವಾಗಿದೆ ಅಂತ ಆರೋಪಿಸಿ ಗೌರಿಬಿದನೂರು ನಗರದ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಗೌರಿಬಿದನೂರು ಬಸ್ ನಿಲ್ದಾಣದಲ್ಲಿ ನಿತ್ಯ ವಿದ್ಯಾರ್ಥಿಗಳು ಇಲ್ಲವೇ ಸಾರ್ವಜನಿಕರಿಂದ ದೂರು ದುಮ್ಮಾನಗಳು, ವಾಗ್ವಾದಗಳು ನಡೆಯುವುದೇ ಸಾಮಾನ್ಯವಾಗಿದೆ. ಕೆಲವು ಗ್ರಾಮೀಣ ಭಾಗದ ರಸ್ತೆಗಳು ವ್ಯವಸ್ಥಿತವಾಗಿದ್ದರೂ ಆ ಗ್ರಾಮಗಳು ಬಸ್ ಸೌಕರ್ಯಗಳಿಂದ ವಂಚಿತವಾಗಿದೆ. ಬೆಳಗ್ಗೆ ಒಮ್ಮೆ ಗ್ರಾಮಕ್ಕೆ ಬಸ್ ಬಂದು ಹೋದರೆ ಸಾರ್ವಜನಿಕರು ಮರಳಿ ಬರುವುದು ಸಾಯಂಕಾಲವೇ. ಯಾವುದೇ ಕೆಲಸ ನಿಮಿತ್ತ ಪಟ್ಟಣಕ್ಕೆ ಬಂದು ತುರ್ತು ಕೆಲಸಗಳನ್ನು ಮುಗಿಸಿಕೊಂಡು ಗ್ರಾಮಗಳಿಗೆ ಹಿಂತಿರುಗಲು ಬಸ್ ವ್ಯವಸ್ಥೆ ಇಲ್ಲದೆ ಗ್ರಾಮೀಣ ಜನರು ತೊಂದರೆ ಅನುಭವಿಸುವಂತಾಗಿದೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಮಾಮೂಲಿ ಬರುತ್ತೆ, ಈಗಿರೋದು ಮಾಮೂಲಿ ಬರುತ್ತೆ. ಸರ್ ಟೈಮಿಂಗ್ ಕರೆಕ್ಟ್ ಬರಲ್ಲ ಸರ್, ನೀವು ವಾಟ್ಸಪ್ ನನಗೆ ಒಂದು ಇದನ್ನ ಹಾಕಿ, ನನಗೆ ಎಮ್ ಎಲ್ ಎ ಅವರಿಗೆ ಬರಲಿಲ್ಲ ಅಂತಂದ್ರೆ ಆಮೇಲೆ ಬರಲ್ಲ ಸರ್. ತಾಲೂಕಿನ ಮರಿಪಡಿಗೂ ಕೋನಪುರ ಜಗರೆಡ್ಡಿಹಳ್ಳಿ ಮಾರ್ಗವಾಗಿ ಬರುವ ಬಸ್ಗಳಲ್ಲಿ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಗೌರಿಬಿದನೂರು ಪಟ್ಟಣಕ್ಕೆ ತೆರಳಬೇಕಾದರೆ ಬಸ್ನಲ್ಲಿ ನಿಂತುಕೊಳ್ಳಲು ಸ್ಥಳವಿರುವುದಿಲ್ಲ. ಮರಿಪಡಿಗೂ ಮಾರ್ಗವಾಗಿ ಒಂದು ವಾಹನ ಮತ್ತು ಮೇಳ್ಯ ಮಾರ್ಗ ಒಂದು ಬಸ್ ಸಂಚರಿಸುತ್ತದೆ. ಒಂದು ಬಸ್ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಯಾಣಿಸಿರುವುದರಿಂದ ಬಸ್ನಲ್ಲಿ ಕುರಿಗಳಂತೆ ಮಕ್ಕಳನ್ನ ತುಂಬಿಸಿಕೊಂಡು ಚಾಲಕ ನಿರ್ವಾಹಕರು ಹೋಗುತ್ತಾರೆ. ಇದರಿಂದಾಗಿ ನರಕ ಯಾತನೆ ತಪ್ಪಿಲ್ಲ ಅಂತ ಪ್ರಯಾಣಿಕರು ಕಿಡಿಕಾರಿದ್ದಾರೆ.
ಗೌರಿಬಿದನೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಶಾಲಾ ಮಕ್ಕಳು ಪ್ರತಿಭಟನೆ ಮಾಡುವ ಸ್ಥಳಕ್ಕೆ ತಾಲೂಕು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿರವರು ಬಂದು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರ ಜೊತೆ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಶಾಲೆ ಮಕ್ಕಳಿಗೆ ತೊಂದರೆಯಾಗದಂತೆ ಬಸ್ ಸಂಚಾರ ವ್ಯವಸ್ಥೆ ಸಮರ್ಪಕವಾಗಿ ನೀಡಬೇಕು ಅಂತ ಸೂಚನೆ ನೀಡಿದರು. ಇವ್ನಿಂಗು ಲೇಟ್ ಆಗುತ್ತೆ ಸರ್, ಇವ್ನಿಂಗು ಹಿಂಗೆ ಹುಚ್ಚಂದಳ್ಳಿ ಮೇಲೆ ಆಗುತ್ತೆ ಸರ್, ಅದಕ್ಕೆ ಬೆಳಿಗ್ಗೆ ಹಾಕಿದ್ದಾರೆ ಸರ್. ಇವ್ನಿಂಗ್ ಅವ್ರಿಗೆ ಕೊಟ್ಬಿಟ್ರೆ ನಮ್ಮ ಬಸ್ಸಲ್ಲಿ ಆರಾಮು ನಮ್ಗೆ ಆಗುತ್ತೆ ಸರ್. ಇಲ್ಲ ಸ್ಟ್ಯಾಂಡಿಂಗ್ ಸರ್, ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಸರ್, ಬೆಳಿಗ್ಗೆ ಇವ್ನಿಂಗ್ ಸ್ಟ್ಯಾಂಡಿಂಗ್ ಸರ್. ಹುಚ್ಚಂದಳ್ಳಿ ಸಪ್ರೇಟ್ ಮಾಡ್ತೀವಿ. ನೀವು ಹೇಳ್ದಂಗ ಯಾವ ಕಡೆ ಅಲ್ಲಿ ಅವಶ್ಯಕತೆನೇ ಇಲ್ಲ, ಅದನ್ನ ಇಲ್ಲಿ ಹಾಕ್ರಿ ಅಂತ ಹೇಳ್ತೀವಿ. ನಿಮ್ಗೇನಾದ್ರೂ ಗೊತ್ತಿದೆ, ಅವ್ರಲ್ಲಿ ಓಡಾಡ್ತಿರ್ತಲ್ಲ ಈ ಬಸ್ಸು ಇಷ್ಟು ಟೈಮಿಗೆ ಬಂದ್ರೆ ನಮ್ಗೆ ಉಪಯೋಗ ಆಗುತ್ತೆ ಅಂತ ಏನಾದರೂ ಇದ್ರೆ ಹೇಳಿ ಸರ್. ಎಲ್ಲಾರು ಇದೇ ಬಸ್ ಸರ್. ಶಾಲಾ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸ್ಪಂದಿಸಿದ ಬಸ್ ವ್ಯವಸ್ಥೆಗೆ ಸೂಚನೆ ನೀಡಿದ ತಾಲೂಕು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿರವರಿಗೆ ಶಾಲಾ ವಿದ್ಯಾರ್ಥಿಗಳು ಪ್ರಶಂಸೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಹಿರೇಬಿದನೂರು ರಾಜಣ್ಣ, ವೇಳಪಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಸರ್ಕಾರದಲ್ಲಿ ಕಾರ್ಮಿಕರಿಗೆ ಯಾವುದೇ ರಕ್ಷಣೆ ಇಲ್ಲ. ಕಂಪನಿಗಳು ಕಾರ್ಮಿಕರ ಮೇಲೆ ವಿನಾಕಾರಣ ಸುಮಟೋ ಕೇಸ್ಗಳನ್ನು ದಾಖಲು ಮಾಡಿ ಕಾರ್ಮಿಕರನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳುವಂತೆ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಸದನದಲ್ಲಿ ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಕಳವಳ ವ್ಯಕ್ತಪಡಿಸಿದರು. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಶಾಸಕ ಬಿ ಸುರೇಶ್ ಗೌಡರು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದು ಮಾತನಾಡಿದರು. ಕಾರ್ಮಿಕರ ಮೇಲೆ ದಾಖಲಾಗುವ ಈ ರೀತಿಯ ಮೊಕದ್ದಮೆಗಳನ್ನು ವಾಪಸ್ ಪಡೆಯಬೇಕು ಮತ್ತು ವಜಾಗೊಂಡಿರುವ ಹಾಗೂ ಅಮಾನತುಗೊಂಡಿರುವ ನೌಕರರನ್ನು ಪುನಃ ಕೆಲಸಕ್ಕೆ ಸೇರ್ಪಡೆ ಮಾಡಿಕೊಳ್ಳಲು ಸೂಕ್ತ ಆದೇಶ ನೀಡುವಂತೆ ಸರ್ಕಾರದ ಗಮನ ಸೆಳೆದರು. ಕಾರ್ಮಿಕರ ಕಲ್ಯಾಣಕ್ಕಾಗಿ, ಕಾರ್ಮಿಕರ ಹಿತರಕ್ಷಣೆಗಾಗಿ ಧ್ವನಿಯಾಗಬೇಕು ಮತ್ತು ಇವರ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕು ಎಂದು ಶಾಸಕ ಸದನದಲ್ಲಿ ಆಗ್ರಹಿಸಿದರು. ರೈತರಿಂದ ಜಮೀನನ್ನು ಕಡಿಮೆ ಬೆಲೆಗೆ ಕೊಂಡುಕೊಂಡು ಭೂ ಕಬಳಿಕೆ ಮಾಡಿರುವ ಶಾಸಕ ಅಭಯ್ ಪಾಟೀಲ್ ಮತ್ತು ಅವರ ಬೆಂಬಲಿಗರ ವಿರುದ್ಧ ಬೆಳಗಾವಿ ತಾಲೂಕಿನ ಕಾದರವಾಡಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು 180 ಹೆಚ್ಚು ಎಕರೆ ಜಮೀನನ್ನು ಅಭಯ್ ಪಾಟೀಲ್ ಸಹೋದರ ಮತ್ತು ಬೆಂಬಲಿಗರು ಖರೀದಿ ಮಾಡಿದ್ದಾರೆ. ರೈತರಿಂದ 13 ಖರೀದಿ ಮಾಡಿಕೊಂಡು ಸದ್ಯ 42 ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕ ಅಭಯ್ ಪಾಟೀಲ್ ಎಕರೆಗೆ 1,08,00,000 ಜಮೀನು ಮಾರಾಟ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಸದ್ಯ ಗ್ರಾಮಸ್ಥರ ವಿರೋಧದ ಮಧ್ಯೆಯೂ ಶಾಸಕರುಗಳ ಗೂಂಡಾಗಳಿಂದ ಈ ರೀತಿ ಭೂ ಕಬಳಿಕೆ ಮಾಡುತ್ತಿದ್ದಾರೆ. ರೈತರಿಂದ ಕಡಿಮೆ ಬೆಲೆಗೆ ಖರೀದಿಯನ್ನು ಮಾಡಿ ಹೆಚ್ಚಿನ ದರಕ್ಕೆ ಕೊಟ್ಟಿರುವ ಅಭಯ್ ಪಾಟೀಲ್ ಬೆಂಬಲಿಗರ ವಿರುದ್ಧ ಕ್ರಮವನ್ನು ಕೈಗೊಂಡು ತನಿಖೆ ನಡೆಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.